प्राण आ प्राणकेनू आगबार्दु ಒಂದು ವೇಳೆ ಏನಾದರೂ ಆಯ್ತು ಅಂದ್ರೆ ನಿನ್ನ ಪ್ರಾಣ ತೆಗಿತೀನಿ ನಾಗೇಶ್ವರ ರಾವ್ ಅಮ್ಮನಿಗೇನೂ ಆಗಬಾರ್ದು ಅಮ್ಮ ಚೆನ್ನಾಗಿರಬೇಕು ನಿಮ್ಮನ್ನ ನಾನು ಇಲ್ಲಿ ಕರ್ಕೊಂಡ್ಬಂದಿರೋದಕ್ಕೆ ನಿಮ್ಮಪ್ಪ ನಮ್ಮಮ್ಮನ್ನ ಶೂಟ್ ಮಾಡಿದಾರಂತೆ ನಿಮ್ಮಪ್ಪನ ನೀವು ಮರ್ತ್ಬಿಡಿ ಅತ್ತೆಗೆ ಡ್ಯಾಡಿ ಶೂಟ್ ಮಾಡಿರೋದು ಗೊತ್ತಾಗಿ ಅವರಿಗೆ ಕೋಪ ಬರ ಸಹಜ ದೇವರ ದಯದಿಂದ ಅತ್ತೆಗೇನೂ ಆಗಿಲ್ಲದೆ ಇರೋದ್ರಿಂದ ಅಕಸ್ಮಾತ್ ಆಗಿರಬಹುದು ಅಂತ ಅವರಿಗೆ ತಿಳಿ ಹೇಳಬೇಕು ಎಲ್ಲ ಆಯ್ತಲ್ವಮ್ಮ ಎಲ್ಲ ಆಯ್ತು ಅತ್ತೆ ಇವತ್ತಿಂದ ಈ ಎರಡು ಕುಟುಂಬದ ಮಧ್ಯೆ ಯಾವ ಜಗಳನು ಇರಬಾರದು ಹಳೆ ಕಾಲ ವಾಪಸ್ ಬಂದ್ರೆ ಮತ್ತೆ ಅಭಿಮಾನ ಪ್ರೀತಿ ಎಲ್ಲ ಬರುತ್ತೆ ಆಗಾಗ ನೀವು ಆ ವಿಷಯ ಹೇಳ್ತಿದ್ದಾಗ ಅನ್ಸೋದು ಅತ್ತೆ ಅಷ್ಟು ಒಳ್ಳೆ ಸ್ನೇಹಿತರು ಈ ರೀತಿ ಏನಕ್ಕಾದ್ರು ಅಂತ ನಮ್ದು ಎರಡು ಕುಟುಂಬ ಅನ್ನಿಸ್ತಿರ್ಲಿಲ್ಲ ಅಮ್ಮ ಅಷ್ಟು ಅನ್ಯೋನ್ಯವಾಗಿರ್ತಿದ್ವಿ ಅವ್ರಿಗೆ ಯಾರು ಏನು ಅಂತ ಅರ್ಥ ಆಗಿರೋದ್ರಿಂದ ಇನ್ಮುಂದೆ ಈ ಮನೆಯಲ್ಲಿ ಪ್ರತಿದಿನನೂ ಹಬ್ಬನೇ ಇನ್ಮುಂದೆ ನಾವು ಎಷ್ಟು ಸಂತೋಷವಾಗಿ ಇರ್ತೀವಿ ಅನ್ನೋದು ನಿಮ್ಮ ಮುಖದಲ್ಲಿರೋ ಖುಷಿನೇ ಹೇಳ್ತಾ ಇದೆ ಸುಮಾರು ವರ್ಷದ ಕನಸಮ್ಮ ಇದು ಕೆಟ್ಟದ್ರಲ್ಲೂ ಒಳ್ಳೇದಾಗೋದಂದ್ರೆ ಇದೆ ಅವ್ರ ಕೋಪ ಅತ್ತೆಗೆ ಪ್ರಾಣ ತೆಗಿಯಕ್ ಹೋದ್ರೂ ಅರ್ಥ ಮಾಡ್ಕೊಂಡ್ಮೇಲೆ ಅವರೇ ತಂಗಿನ ಹುಡುಕೊಂಡು ಹೋಗಿದ್ದಾರೆ ನಂದಿನಿ ಬಾಲರಾಜು ಕೂಡ ಬರ್ತಾ ಇರ್ತಾರೆ ಅಲ್ವಾತ್ತೆ ಬಂದ್ಬಿಡ್ತಾರಮ್ಮ ಇನ್ನವರು ಹೊರಗಡೆ ಇರೋ ಅವಶ್ಯಕತೆ ಏನಿದೆ ಹಾಗಾದ್ರೆ ಇನ್ಮೇಲಿಂದ ಇಬ್ರು ಹಾಲು ಜೈನಿಂತರ ಮಾವನ್ ಮುಂದೆ ಹಾಯಾಗಿರ್ತಾರೆ ಈ ಸಾರಿ ಅವ್ರು ಹೋಗ್ತೀನಿ ಅಂದ್ರು ನಿಮ್ ಮಾವ ಹೋಗಬಿಡ ಸರಿ ಸರಿ ಊಟ ಲೇಟ್ ಆಯ್ತು ಹೋಗೋಣ ಕಾಯ್ತಾ ಇರ್ತಾರೆ ಗಜ ಮನೆ ಹುಷಾರಾಗಿ ನೋಡ್ಕೊ ಇವತ್ತಿಂದ ಎಲ್ಲ ಆನಂದನೇ ಅಂತ ನೀವ್ ಅನ್ಕೊಳ್ತಿದ್ದೀರಾ ಆದ್ರೆ ಆ ಗೌತಮ್ ನಿಮ್ಮನ್ನ ಆನಂದವಾಗಿರೋದಕ್ಕೆ ಹೇಗ್ ಬಿಟ್ಬಿಡ್ತಾನೆ ನಿಮ್ಮ ಆನಂದನ ಹಾಳು ಮಾಡೋ ಐಡಿಯಾ ಯಾವುದೋ ಒಂದು ಹಾಕೆ ಇರ್ತಾನೆ ಅಣ್ಣ ಆ ಆಟೋನ ಫಾಲೋ ಮಾಡಿ ಬಾಲರಾಜು ನಿನ್ಮೇಲಿದ್ದಿದ್ದ ಪ್ರೀತಿ ಇವತ್ತು ನನ್ನ ಪ್ರಾಣಕ್ಕೆ ಕುತ್ತಂದಿದೆ ನಿನ್ನ ಮಗುನ ಹೊಟ್ಟೆಲಿ ಇಟ್ಕೊಂಡಿದ್ದೀನಿ ಅನ್ನೋ ಕೋಪದಲ್ಲಿ ಮೂರು ತಿಂಗಳು ಬಸರಿ ಅಂತಾನು ನೋಡ್ದಿರಾ ನನ್ನ ಸಾಯಿಸ್ಬೇಕು ಅಂತ ನೋಡ್ತಿದ್ದಾನೆ ಬಂದು ಕಾಪಾಡು ಬಾಲರಾಜು ಸುಭಾಷಿಣಿ ನಂಗೂ ಗೊತ್ತು ನಿಂಗೂ ಗೊತ್ತು ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ಆದ್ರೆ ಈ ನಾಗೇಶ್ವರ ರಾವ್ ನನ್ನ ಸಾಯಿಸ್ಬೇಕಂತ ನೋಡ್ತಿದ್ದಾನೆ ಬಂದು ಕಾಪಾಡು ಬಾಲರಾಜು ಅಣ್ಣ ಸ್ವಲ್ಪ ಆಟೋನ ವಾಪಸ್ ತಿರುಗಿಸ್ತೀರಾ ಅಣ್ಣ ಸ್ವಲ್ಪ ಬೇಗ ಹೋಗಿ ಅಣ್ಣ ಬೇಗ ಇದೇನು ಆಸ್ಪತ್ರೆಗೆ ಹೋಗದೆ ಎಲ್ಲಿಗೆ ಹೋಗ್ತಿದ್ದಾರೆ ಅಣ್ಣ ಆ ಆಟೋನೇ ಫಾಲೋ ಮಾಡಿ ಹೇಳು ಸರ್ ಅವರಿಬ್ಬರನ್ನು ಫಾಲೋ ಮಾಡ್ತಾಯಿನ್ ಸರ್ ನೆಕ್ಸ್ಟ್ ಏನು ಅವರು ಹಾಸ್ಪಿಟ್ಲಿಗೆ ಹೋಗ್ತೀರಾ ಸಡನ್ ಆಗಿ ಬೇರೆ ರೂಟಲ್ಲಿ ಹೋಗ್ತಾರೆ ಸರ್ ಎಸ್ ನಮಗೆ ಬೇಕಾದ್ರೂ ಅದೇ ಕಣೋ ವಿಡಿಯೋ ಚೆನ್ನಾಗೆ ಕೆಲಸ ಮಾಡಿದೆ ಅಂತ ಆಯ್ತು ಎಲ್ಲೂ ಯಾವ ಪ್ರಾಬ್ಲಮ್ಮೂ ಇಲ್ಲ
ಏನ್ ಸರ್, ನಿಮ್ ಮಾವ ಬಂದ್ರೆ ಹೆಂಗೆ ಕತೆ? ಹೇಗೂ ಬರ್ತಾ ಇದ್ದಾನೆ, ಬಂದ ಮೇಲೆ ಏನು ಅಂತ ನೋಡ್ಬೇಕು. ಮುಂಚೆನೆ ಕೇಳ್ಬಿಟ್ರೆ ಹೇಗೆ? ನಿಜವಾದ ಸಿನಿಮಾ ಇವಾಗ ತೋರಿಸ್ತೀನಿ ನೋಡು. ಇವನೇ ಸಾವುಗ ಅಡ್ರೆಸ್ ಕೊಟ್ಟು ಇಲ್ಲಿ ಕರೆಸ್ಕೊಂತಾವನೆ. ನನಗ್ ತೋರಿಸ್ತಾನಂತೆ ಸಿನಿಮಾನ, ಅವನು ಬಂದ್ರೆ ಇವನಿಗೆ ತೋರಿಸ್ತಾನೆ ಸಿನಿಮಾನ. ಹಾಯ್ ಅಂಕಲ್. ಏಯ್, ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಳಕ್ ಬಂದಿಲ್ಲ ಕಣವ್. ನಾನು ಗೊತ್ತು ಅಂಕಲ್, ನಾನೇನು ಅಂತ ನಿಮಗೆ ಗೊತ್ತಾಗಿದೆ ಅನ್ನೋದು ಗೊತ್ತು ಅಂಕಲ್. ನನ್ನ ಬಗ್ಗೆ ನಿಜ ಎಲ್ಲ ಇಲ್ಲಿ ನೋಡಿ, ಇವಳು ಹೇಳಿದಾಳೆ ಅಂತಾನು ಗೊತ್ತು. ಅಂದ್ರೆ ಎಲ್ಲ ನಿನಗೆ ಗೊತ್ತಿದೆ, ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಗೊತ್ತಿಲ್ಲದ ತರ ನೀವ್ ಆಕ್ಟ್ ಮಾಡ್ತಿರೋ ಹಾಗೆ ನನಗ್ ಬರಲ್ವಾ ಅಂಕಲ್? ನನ್ನ ಮಗಳ ಜೀವನದಲ್ಲಿ ಆಟ ಆಡೋಕ್ ನೋಡ್ತೀಯ? ಇವಳು ನನ್ ದುಡ್ಡು ತಿಂದಾಳ ಅಂಕಲ್, ಆದ್ರೆ ನನಗೆ ಮೋಸ ಮಾಡಿದ್ಲು. ಈ ತರ ವಿಚಾರ ಯಾರಾದ್ರೂ ನಿಮ್ಮಂತವ್ರಿಗೆ ಹೇಳ್ತಾರ ಅಂಕಲ್? ಅದು ನಾನ್ ದುಡ್ಡು ಕೊಟ್ಮೇಲೆ. ಇವಳು ತಿಂದ ಮನೆಗೆ ಎರಡು ಬಗ್ದು ತುಂಬಾ ಹರ್ಟ್ ಮಾಡಿದಾಳ ಅಂಕಲ್. ಅದಕ್ಕೆ ಇವಳನ್ನ ಎತ್ತು ಬಿಡೋಣ ಅನ್ಕೊಂಡಿದ್ದೀನಿ. ಮುಂಡು ಮನೆಗೆ ದ್ರೋಹ ಬಗ್ಗೆ ಅವ್ರನ್ನ ಕೊಲ್ಬೇಕು ಅನ್ನೋದಾದ್ರೆ ಮೊದಲು ನಿನ್ನ ಕೊಲ್ಬೇಕು. ಅಂಕಲ್, ನಿಮ್ ಕೈನಲ್ಲಿ ಗನ್ ಇದೆ, ನನ್ನ ಕೈನಲ್ಲಿ ಗನ್ ಜೊತೆಗೆ ಇವಳು ಕೂಡ ಇದ್ದಾಳೆ. ಹಾ, ನಿಮ್ಮ ಹಾಗೆ ನನಗೆ ನೋ ಸೆಂಟಿಮೆಂಟ್ಸ್. ಸಾಯಿಸ್ಬಿಡು ಅಂತೀರಾ ಅಥವಾ ಗನ್ ಬಿಸಾಕ್ತೀರಾ? ಇಲ್ವಾ, ನನ್ನ ಬುಲೆಟ್ ಇವಳು ತಲೆ ಸೇರತ್ತೆ. ಪ್ರಾಣ ಜೊತೆ ಆಟ ಆಡ್ತಾವನಲ್ಲೋ ದರಿದ್ರ ನನ್ ಮಗ. ಕೌಂಟ್ ಮಾಡು. ಸರಿ ಸರ್, ಸರಿ ಸರ್. ಒಂದು, ಎರಡು, ಬೇಡ, ಮೂರು, ಸಾವಿತ್ರಿಯವರೇ. ಹೇಗಿದ್ದೀರಾ? ಅದಕ್ಕೆ ಮತ್ತೆ ಎಲ್ಲ ಒಂದಾದ್ವಲ್ಲ ಅನ್ನೋ ಸಂತೋಷದಲ್ಲಿ ಎಷ್ಟು ಬೇಗ ಆಚೆ ಬರ್ತೀನೋ ಅನ್ನಿಸ್ತಿದೆ ಜಮುನಾ. ಮೊದಲು ನಿಮ್ಗೆ ಹುಷಾರಾದ್ಮೇಲೆ ಹಾಗೆ ಮಾಡೋಣ. ಅದಕ್ಕೆ ಡಾಕ್ಟ್ರು ಕೂಡ ಇನ್ನೆರಡು ದಿನದಲ್ಲಿ ಮನೆಗೆ ಹೋಗ್ಬೋದು ಅಂತ ಹೇಳಿದಾರೆ ಜಮುನಾ. ಹೌದಾ? ಮನೆಗೆ ಬರ್ತಿದ್ದ ಹಾಗೆ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಬರ್ತೀವಿ ಅಂತ ಬೇಡ್ಕೊಂಡಿದ್ದೀನಿ. ಹಾಗೆ ಮಾಡೋಣ. ಅದಕ್ಕೆ ಈ ಸತಿ ನಮ್ಮ ಬಾಲರಾಜು ನಂದಿನಿ ಅವರಿಬ್ಬರ ಕೈಲೇ ಪೂಜೆ ಮಾಡ್ಸೋಣ. ಅಮ್ಮ ಜಮುನಾ, ನೀವು ನಿಮ್ಮ ಅತ್ತಿಗೆನೋ ಏನ್ ಮಾಡ್ಬೇಕು ಅಂದ್ಕೋತಿರೋ ಮಾಡಿ, ಈಗ ಅವನು ಕೂಡ ಯಾವ್ದಾದ್ರೂ ಸಂತೋಷವಾಗಿ ಮಾಡಿ ಅಂತಾನೆ. ಇದುವರೆಗೂ ಎಲ್ಲ ಅವರೇ ಬೇಡ ಅಂದಿರೋದು, ಇನ್ ಮುಂದೆ ನಾವ್ ಬೇಡ ಅಂದ್ರು ಅವ್ರು ಸುಮ್ನಿರಲ್ಲ. ನಿಮ್ ಜೊತೆ ಎಲ್ಲಾ ವಿಷಯ ಮಾತಾಡಿದ್ಮೇಲೆ ಮಾವ ತುಂಬಾ ಖುಷಿಯಾಗಿದ್ದಾರಮ್ಮ. ಮತ್ತೆ ಇಷ್ಟು ವರ್ಷದ ಅಂತರ ಹತ್ರ ಆದಾಗ ಸಂತೋಷ ಆಗದೆ ಇನ್ನೇನಾಗತ್ತೆ ಅಮ್ಮ? ಇಲ್ದೇ ಇರೋ ಅಪಾರ್ಥಗಳಿಂದ, ಅಣ್ಣಯ್ಯ ಅಂತ ಕರಿಬೇಕಾಗಿರೋ ಬಾಯಿಂದ ಎಷ್ಟು ಮಾತಾಡಿದ್ದೀನಿ, ಅಣ್ಣಯ್ಯನ ಮನ್ಸಿಗೆ ತುಂಬಾ ನೋವು ಮಾಡಿದ್ದೀನಿ. ಅದೆಲ್ಲ ಒಂದು ಕೆಟ್ಟಗಳಿಗೆ
ನಡೆದಿದ್ದನ್ನೆಲ್ಲ ಮರೆತು ಇನ್ಮುಂದೆ ಆದರೂ ಆನಂದವಾಗಿರೋಣ. ನಿಮ್ಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿದ್ದೀನಿ, ಊಟ ಮಾಡಿರಂತೆ. ಏನಮ್ಮ ಈಗ ತಾನೇ ಹೋಗಿ ಅಡುಗೆ ಮಾಡ್ಕೊಂಡು ಬಂದ್ಯಾ? ಏನಕ್ಕಮ್ಮ ಈ ಶ್ರಮ? ಅಮ್ಮನಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ತಪ್ಪೇನಿದೆ? ಜಮುನಾ, ಅಣ್ಣಯ್ಯ ಬರ್ಲಿಲ್ವಾ? ನಾವ್ ಅಡಿಗೆ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವ್ರು ಕಾಣಿಸ್ಲಿಲ್ಲ. ಅದಕ್ಕೆ ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ತಾರೆ, ಬಂದ್ಬಿಡ್ತಾರೆ. ಏನ್ರಿ, ಮಕ್ಕಳು ಕೂಡ ಇನ್ನು ಬರ್ಲಿಲ್ವಲ್ಲ? ಬರ್ತಾ ಇರ್ತಾರೆ ಬಿಡಿ, ಅದಕ್ಕೆ ಮೊದ್ಲು ಊಟ ಮಾಡಿ. ಒಳ್ಳೆಯವ್ರ ಹತ್ರ ಇದೆ ಅಂಕಲ್ ಪ್ರಾಬ್ಲಮ್, ನಿಮ್ಮ ಹತ್ರ ಇದೆಯಲ್ಲ ಈ ಒಳ್ಳೆತನ, ಅದು ನಿಮ್ಮ ಹತ್ರ ಮಾಡಬಾರ್ದು ತಪ್ಪನ್ನೆಲ್ಲ ಮಾಡಿಸತ್ತೆ. ಆದರೆ ನನ್ನಂತ ಕೆಟ್ಟವನಿಗೆ ನಿಮ್ಮ ಒಳ್ಳೆತನನೇ ಆಯುಧ. ಮರ್ಯಾದೆಗೆ ಆ ಹುಡುಗಿನ ಬಿಟ್ಬಿಡು. ನನ್ನ ದುಡ್ಡು ತಿಂದು ನನಗೆ ಮೋಸ ಮಾಡಿದಾಳೆ, ಬಿಟ್ಬಿಡು ಅಂತ ನಿಮ್ಮ ರೆಕಮೆಂಡೇಶನ್ ಏನಂಕಲ್? ಅಷ್ಟಕ್ಕೂ ನಾನು ಮೊದಲು ನಿಮ್ಮನ್ನು ಬಿಡಬೇಕಲ್ಲ. ಇವಾಗ ನನ್ನ ಮನುಷ್ಯನ ಥರ ನಟಿಸಿ ನನ್ನ ವಿಚಾರ ಎಲ್ಲ ನಿಮ್ಗೆ ಹೇಳಿದಾಳೆ. ನನ್ನ ಬಗ್ಗೆ ಎಲ್ಲ ಗೊತ್ತಾದ್ಮೇಲೆ ನೀವು ಕಾಮಾಗಿರ್ತೀರ, ನೀವು ಕಾಮಾಗಿರಲ್ಲ. ಸೊ ಇವಳು ಬದುಕಿರೋದು ಎಷ್ಟು ಅಪಾಯನೋ ನೀವು ಬದುಕಿರೋದು ಅಷ್ಟೇ ಅಪಾಯ. ಆದರೆ ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಅಂಕಲ್, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಮೊದಲು ಇವಳನ್ನ ಸಾಯಿಸ್ಬೇಕಾ ಅಥವಾ ನಿಮ್ಮ ಸಾಯಿಸ್ಬೇಕಾ? ಇವಳ ನಿನ್ನ ನಿನ್ನ ಅಂಕಲ್ ನಾನ್ ನಿಮ್ಮನ್ನ ಸಾಯಿಸೋದಿಲ್ಲ. ಹಾಗಂತ ಒಳ್ಳೆಯವನಾಗಿದ್ದೀನಿ ಅಂತ ಇವಳನ್ನ ಸಾಯಿಸ್ತಾ ಇದ್ರೂ ಆಗಲ್ಲ. ಆದರೆ ಇವಳು ನನಗೆ ತುಂಬ ಹರ್ಟ್ ಮಾಡಿದಾಳೆ ಅಂಕಲ್, ಅದಕ್ಕೆ ನನ್ನ ಬದಲು ನೀವು ಶೂಟ್ ಮಾಡಬೇಕು, ನೀವೇ ಶೂಟ್ ಮಾಡಬೇಕು. ಹಾಂ, ಕ್ಯಾಚ್. ಮನುಷ್ಯನಾಗಿ ಬದಲಾದ್ಮೇಲೆ ಒಳ್ಳೇದು ಕೆಟ್ಟದು ಅರ್ಥ ಆಗದಿದ್ದಾಗ ನೀನು ಹೇಳ್ದಾಗೆ ಮಾಡ್ತಿದ್ದೆ, ಈಗ ಎಲ್ಲ ತಿಳಿದ್ಮೇಲೂ ಕೂಡ ಇನ್ನು ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಗೋ ಅನ್ಕೊಂಡೆ. ತಪ್ಪದಿಲ್ಲ ಅಂಕಲ್, ಸಾಯಿಸ್ಬೇಕು. ಪ್ಲೀಸ್ 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 ಸಾಯಿಸೋ. ಇಲ್ಲಾಂದ್ರೆ ನಾನು ಮಾಡಲ್ಲ.
ಹಾಂ, ನಿಮ್ಮವರಿರೋ ಎಲ್ಲ ಮನೆಗೆ, ನಿಮ್ಮ ಆಫೀಸ್ಗೆ, ನಿಮ್ಮ ಫ್ಯಾಕ್ಟ್ರಿಗಳಿಗೆ ಬಾಂಬ್ನ ಸೆಟ್ ಮಾಡಿದ್ದೀನಿ. ಜಸ್ಟ್ ಒಂದೇ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲ ಔಟ್, ಕೊಲ್ಯಾಪ್ಸ್. ಆಸ್ತಿ ಹೋದ್ರೆ ಮತ್ತೆ ಸಂಪಾದಿಸ್ಬೋದು, ಆದ್ರೆ ಮನುಷ್ಯರು ಹೋದ್ರೆ ಸಂಪಾದಿಸ್ಕೋಬೋದಾ? ಜಾಸ್ತಿ ಟೈಮ್ ಇಲ್ಲ ಅಂಕಲ್, ನಾನು ಜಸ್ಟ್ 10 ನಂಬರ್ಸ್ ಮಾತ್ರ ಎಣಿಸ್ತೀನಿ. 11 ನಂಬರ್ ಎಣಿಸೋದಕ್ಕೆ ಮುಂಚೆ ಇವಳು ಪ್ರಾಣ ಹೋಗ್ಬೇಕು, ಇಲ್ಲ ಬಾಂಬ್ ಸಿಡಿದು ಎಲ್ಲಾರ ಪ್ರಾಣನೂ ಹೋಗುತ್ತೆ. ಮಾಡಿ ಪಾಪನೇ ಸಾಕು ಅನ್ನೋವಾಗ ಇನ್ನೂ ಯಾಕೋ ಮಾಡಿಸ್ತಿದ್ಯಾ? ಏಯ್, ಮರ್ಯಾದಾಗೆ ಆ ಹುಡುಗಿನ ಬಿಟ್ಬಿಡು, ಬಿಟ್ಬಿಡು. ನೋ 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 ನೋ, ಒಂದ್ ಸರಿ ನನ್ನ ಮೈಂಡ್ ಡಿಸೈಡ್ ಆದ್ರೆ ಅದು ನನ್ನ ಮಾತೇ ಕೇಳಲ್ಲ. ನಮ್ಗೆ ಟೈಮ್ ಇಲ್ಲ ಅಂಕಲ್, ಕೌಂಟ್ ಡೌನ್ ಸ್ಟಾರ್ಟ್ಸ್. ಬಿಟ್ಬಿಡು. 1, 2, 3, 4. ಅವನಿವಾಗ ಇಲ್ಲಿಗೆ ಬಂದ್ರೆ ಇದೇ ಫೋರ್ಸ್ ಅಲ್ಲಿ ಸಾಯಿಸ್ಬಿಡ್ತಾನೆ. ಹಾಗಾಗಿ ನಾನ್ ತಪ್ಪಿಸ್ಕೊಳ್ಳೋದೆ ಬೆಟರ್. 5, 6. ಬೇಡ ಸರ್, ನನ್ನ ಸಾಯಿಸ್ಬೇಡಿ ಸರ್. 9, 10. ನಿಮ್ಮ ಮಗಳ ತರ ನಾನು, ಬಿಟ್ಬಿಡಿ ಸರ್. ಮತ್ತೆ ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ಳಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ನನ್ನ ಸಾಯಿಸ್ಬೇಡಿ ಸರ್, ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್, ನನ್ನ ಸಾಯಿಸ್ಬೇಡಿ ಸರ್, ಪ್ಲೀಸ್ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಬೇಡ ಸರ್, ಬಿಟ್ಬಿಡಿ ಸರ್. ಇನ್ಯಾವತ್ತೂ ಯಾರ ಕಣ್ಗೂ ಕಾಣಿಸ್ಕೊಳ್ಳಲ್ಲ, ಬಿಟ್ಬಿಡಿ ಸರ್. ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್, ಬೇಡ ಸರ್. Oh,